ಇದೀಗ ಕಾರ್ಯಕ್ರಮದ ಆರಂಭ ಆಗುತ್ತೆ ದೈಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ ವಿಜಯ ಪ್ರಕಾಶ್ ಹಾಗೂ ಸಂಗಡಿಗರಿಂದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ ದಯವಿಟ್ಟು ಎಲ್ಲ ನಿಲ್ಲಬೇಕಾಗಿ ವಿನಂತಿ ನಾಡಗೀತೆಗಾಗಿ चेक चेक वन टू भारत जननीय तनु जाते जय हे कर्नाटक माते जय सुंदर नदी वन गण नाड़ी जय हे रस ऋषि गण बीड़े भूदेवीय मकुट नव मणि गंधद चंदद होन्निन गणिये राघव मधुसूदन रव तरिसिद भारत जननीय तनु जाते जननीय जोगुल वेदद घोष जननिगे जीववु निन्नावेश हसुरिन गिरिगण साले निन्नय कोरलिन माले कपिल पतंजल गौतम जिननुत भारत जननीय तनु जाते शंकर रमनुज विद्यारण्य बसवेश्वर मध्वर दिव्यारण्य रन्न षडक्षरि पुन्ना पंपल कुमिपति जन्ना कुमार व्यासर मंगल धाम कवि कोगिल गण पुण्य राम नानक रामानंद कबीर भारत जननीय तनु जाते कृष्ण शरावती तुंगा कावेरी अवरंगा चैतन्य परमहंस विवेकर भारत जननीय तनु जाते सर्व जनांग शांति तोट रसिकर कंगण सेलियुव नोट हिंदू क्रैस्त मुसलमाना पारसिक जैन रुद्यान जनकन होलुव दोरिगळ धाम गायक वैणिकर राम कन्नड नुडि कुणिदाडुव गेह कन्नड ताय मक्कळ देह भारत जननीय तनु जाते जय हे कर्नाटक माते जय हे कर्नाटक माते जय हे कर्नाटक माते ವಿಜಯ ಪ್ರಕಾಶ್ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು ಇನ್ನು ವೇದಿಕೆ ಮೇಲಿರತಕ್ಕಂತ ಗಣ್ಯರಿಗೆ ಎಲ್ಲ ಕನ್ನಡ ಮತ್ತು ಪುಣ್ಯದ ಅಭಿಮಾನಿಗಳಲ್ಲಿ ವಿನಂತಿ ವರ್ಣದೇವ ಪುನೀತನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನ ಮುಗಿಸ್ತೇವೆ ದಯವಿಟ್ಟು ಸಹಕಾರ ಮಾಡಬೇಕಾಗಿ ಕಳಕಳಿ ವಿನಂತಿ ಮೊದಲು ನಮ್ಮ ನೆಚ್ಚಿನ ಸೂಪರ್ ಸ್ಟಾರ್ ಆದಂತ ರಜನಿಕಾಂತ್ ಅವರು 2 ನಿಮಿಷ ಮಾತನಾಡುತ್ತಾರೆ ಆಮೇಲೆ ಜೂನಿಯರ್ ಎನ್ ಟಿ ರಾಮರಾವ್ ಅವರು ಮಾತಾಡ್ತಾರೆ ಆಮೇಲೆ ಪ್ರಶಸ್ತಿ ಈ 67ನೇ ಕನ್ನಡ ರಾಜ್ಯೋತ್ಸವ ದಿವಸದಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಲ್ಲಿಂದ 7 ಕೋಟಿ ಕನ್ನಡ ಮಕ್ಕಳಿಗೆ ನನ್ನ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರೂ ಸಹೋದರರಾಗಿ ಜಾತಿ ಮತ ಭೇದ ಇಲ್ಲದೆ ಒಂದಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕೆಂದು
ಆ ರಾಜರಾಜೇಶ್ವರಿ ಆ ಅಲ್ಲ ಜೀಸಸ್ ಅಂತ ಕೇಳ್ಕೊಳ್ತೇನೆ. ಬಂದು ನಮ್ಮ ಅಪ್ಪು ಅವರ ಬಗ್ಗೆ ಅವರು ಬಂದು ಒಂದು ಮಾರ್ಕಂಡಯ್ಯ ಪ್ರಹ್ಲಾದ ನಚಿಕೇತ ಈಗ ಬಂದು ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ಅದು ಒಂದು ದೇವರ ಮಗು ದೇವರ ಮಗು ಅದು ಬಂದು ನಮ್ಮಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ತನ್ನಿರೋದೆಲ್ಲ ತೋರಿಸಿ ಈಗ ದೇವರ ಹತ್ರ ಹೋಗಿ ಸೇರಿದೆ. ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ. ಅದನ್ನು ಆ ಆತ್ಮ ಬಹಳ ದೊಡ್ಡ ಜೀವ ಅದು. ಈಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ. ನಾನು ಇನ್ನೊಂದು ಸರಿ ಬಂದು ಅಪ್ಪುವವ್ರ ಬಗ್ಗೆ ಎಲ್ಲರ ಬಗ್ಗೆ ನಾನು ಕ್ಲಿಯರಾಗಿ ನಾನು ಮಾತಾಡ್ತೀನಿ. ನಮಸ್ಕಾರ, ಸಂತೋಷ. ಇದೆ ಒಂದು ಈ ಕರ್ನಾಟಕ ರತ್ನ ಈ ಒಂದು ಶ್ರೇಷ್ಠ ಈ ಒಂದು 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 ಅವಾರ್ಡನ್ನು ಇದೇ ವೇದಿಕೆ ಮೇಲೆ ಇಲ್ಲೇ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಆಗ ಕೂಡ ಮಳೆ ಬಂತು ಅಂತ ಕೇಳಿಬಿಟ್ಟೆ. ಬಹಳ ಶ್ರೇಷ್ಠ ಪ್ರಶಸ್ತಿ ಆದ ಇದು. ನಿಜಲಿಂಗಪ್ಪ, ಕುವೆಂಪು, ಕುಮಾರಸ್ವಾಮಿ ಸ್ವಾಮಿಗಳು ಅವರಿಗೆಲ್ಲ ಕೊಟ್ಟು ಈಗ ಅಪ್ಪುವವ್ರಿಗೂ ಕೊಟ್ಟು ಅದನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಅಪ್ಪುವರ್ಗ ಅದಕ್ಕೂ ಸನ್ಮಾನ ಮಾಡಿದ್ದಕ್ಕೆ ನಾನು ಕನ್ನಡ ಜನಗಳ ಮೂಲಕ ನಿಮ್ಮ ಎಲ್ಲರಿಗೂ ಕರ್ನಾಟಕದ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿಕೊಂಡು ಇಲ್ಲಿ ತಮಿಳು ಮಕ್ಕಳು ಬಂದಿದ್ದಾರೆ. ಇನ್ನು ವಾಳಬೇಕು ದೈವಗಳನ್ನು ತಮಿಳಗ ಮಕ್ಕಳಕ್ಕೂ ಇನ್ನುಡಿಯ ವಣಕಂಗಳೇ ತಿರುಗಿತುಕೊಂಡಿದ್ದರೆ ನನ್ರಿ, ವಣಕಂ, ನಮಸ್ಕಾರ. ಈಗ ಕನ್ನಡದವರೇ ಆದಂತಹ ತಾರಕ್ ಜೂನಿಯರ್ ಎನ್ ಟಿ ರಾಮರಾವ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾರಂಭಿಸುವ ಮೊದಲು ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಪ್ರಪಂಚಾದ್ಯಂತ ಇರುವ ಎಲ್ಲ ಕನ್ನಡ ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಒಬ್ಬ ಮನುಷ್ಯನಿಗೆ ಪರಂಪರೆ ಮತ್ತು ಉಪನಾಮ ಅನ್ನೋದು ಹಿರಿಯರಿಂದ ಪಡೆದು ಕೊಟ್ಟರೆ ಬರುತ್ತೆ. ಆದರೆ ವ್ಯಕ್ತಿತ್ವ ಅನ್ನೋದು ಒಬ್ಬ ಸ್ವಂತ ಸಂಪಾದನೆ. ಬರೀ ವ್ಯಕ್ತಿತ್ವದಿಂದ, ನಗುವನಿಂದ, ಅಹಮಿಲ್ಲದೆ, ಅಹಂಕಾರವಿಲ್ಲದೆ, ಯುದ್ಧನೂ ಮಾಡದೆ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ. ಗ್ರೇಟ್ಫುಲ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ, ಅ ಗ್ರೇಟ್ ಸನ್, ಅ ಗ್ರೇಟ್ ಹಸ್ಬೆಂಡ್, ಅ ಗ್ರೇಟ್ ಫ್ರೆಂಡ್, ಅ ಗ್ರೇಟ್ ಫಾದರ್, ಅ ಗ್ರೇಟ್ ಆಕ್ಟರ್, ಡಾನ್ಸರ್, ಸಿಂಗರ್. ಅಬವ್ ಆಲ್ ದಿಸ್ ಹಿ ವಾಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ನಗುವಿನಲ್ಲಿ ಇದ್ದ ಶ್ರೀಮಂತಿಕೆ ನಾನು ಎಲ್ಲಿ ನೋಡಲ್ಲ. ಅದಕ್ಕೆ ಅವ್ರನ್ನ ನಗುವಿನ ಒಡೆಯ ಅನ್ನೋದು. ಇವತ್ತು ಅವ್ರಿಗೆ ಸಿಗ್ತಿರೋದು ಕರ್ನಾಟಕ ರತ್ನ. ಆದರೆ ನನ್ನ ಪ್ರಕಾರ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಆದರೆ ನನ್ನ ಪ್ರಕಾರ ಕರ್ನಾಟಕ ರತ್ನ ಅರ್ಥನೇ ಶ್ರೀ ಪುನೀತ್ ರಾಜ್ಕುಮಾರ್ ಅವರು. ನಾನು ಈ ವೇದಿಕೆಗೆ ಬಂದಿದ್ದು ನನ್ನ ಸಾಧನೆಯ ಅರ್ಹತೆಗಳಿಂದಲ್ಲ, ಕೇವಲ ಒಬ್ಬ ಹೆಮ್ಮೆಯ ಗೆಳೆಯನಾಗಿ ನಾನಲ್ಲಿ ನಿಂತಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಕರ್ನಾಟಕ, ಮೈ ಫ್ರೆಂಡ್ ಸುಧಾಕರ್ ಗಾರು, ಹಾಗೆ ಆನರಬಲ್ ಚೀಫ್ ಮಿನಿಸ್ಟರ್ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ಪ್ರೆಸ್ಟೀಜಿಯಸ್ ಇವೆಂಟ್. ಧನ್ಯವಾದಗಳು ಸರ್. ದ ಸೇಮ್ ವೇ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಎಂಟೈರ್ ಫ್ಯಾಮಿಲಿ ಆಫ್ ಕನ್ನಡ ಕಂಠೀರವ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಸರ್ಸ್ ಫ್ಯಾಮಿಲಿ,
for treating me as one of their own and not an actor from another state. Thank you, thank you, thank you. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ಆತ್ಮೀಯ ಬಂಧುಗಳೇ, ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಕ್ಷಣ ಬಂದಿದೆ. ಕರ್ನಾಟಕದ ಒಬ್ಬ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುವುದು. ದೇವರು ದೊಡ್ಡ ಪ್ರಮಾಣದ ಆಶೀರ್ವಾದವನ್ನು ಇವತ್ತು ಮಾಡ್ತಾ ಇದ್ದಾನೆ. ನಮ್ಮ ಅಪ್ಪುಗೆ ಇಡೀ ಕರ್ನಾಟಕದಲ್ಲಿ ಸಂಭ್ರಮ ಆಚರಣೆ ಆಗ್ತಾ ಇದೆ, ಪ್ರತಿಯೊಂದು ಗ್ರಾಮದಲ್ಲಿ ಆಚರಣೆ ಆಗ್ತಾ ಇದೆ. ಕರ್ನಾಟಕವೇ ಇವತ್ತು ಹೆಮ್ಮೆ ಪಡುವಂತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈಗ ಕೊಡ ಮಾಡಲಾಗುವುದು. ಇದು ನನ್ನ ಪುಣ್ಯ ಭಾಗ್ಯ, ನಮ್ಮ ಸರ್ಕಾರದ ಪುಣ್ಯ ಭಾಗ್ಯ. ಒಬ್ಬ ರತ್ನನಿಗೆ, ಕರ್ನಾಟಕದ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ಇದು ನಮ್ಮ ಪುಣ್ಯ ಭಾಗ್ಯ, ನಿಮ್ಮ ಪುಣ್ಯ ಭಾಗ್ಯ. ಕಣ್ ತುಂಬಿಸ್ಕೊಳ್ಳೋಣ. ದೇವರ ಆಶೀರ್ವಾದ ಅವ್ರಿಗೂ ಇದೆ, ನಿಮಗೂ ಇದೆ. ನಾನು ಪುನೀತ್ಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ನೋಡಿ ಪುನೀತ್ ತೆಳಗೆ ಬಂದು ನೋಡಿ, ನಿಮ್ಮ ಅಭಿಮಾನಿಗಳು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ, ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ನೋಡಿ. ಅಭಿಮಾನದ ಸಾಗರ ಹರಿದಿದೆ. ಪ್ರೀತಿ ವಿಶ್ವಾಸ, ಈ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿವ ಪುನೀತ್, ಮತ್ತೊಮ್ಮೆ ಹುಟ್ಟಿವ ಅಪ್ಪು, ಹುಟ್ಟಿವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟಿವ. ಅವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆಶೀರ್ವಾದವನ್ನು ಇವತ್ತು ನಮ್ಗೆ ಮಾಡ್ತಾ ಇದ್ದಾರೆ. ಶಿವರಾಜ್ಕುಮಾರ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅಶ್ವಿನಿ ರಾಜ್ಕುಮಾರ್ ಇದ್ದಾರೆ, ಸುಧಾಮೂರ್ತಿ ಅಕ್ಕವರಿದ್ದಾರೆ. ವಿಶೇಷವಾಗಿ ನಾನು ನಮ್ಮ ಹಿರಿಯ ನಟ ಕನ್ನಡದಂಥ ರಜನಿಕಾಂತ್ ಅವ್ರಿಗೆ, ತಾರಕ ಎನ್ ಟಿ ರಾಮರಾವ್ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆಯನ್ನು ಸಲ್ಲಿಸಿ ಈಗ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಇದೀಗ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಬಂಧುಗಳೇ, ಕನ್ನಡ ಚಿತ್ರರಂಗದ ಬಾನದಾರಿಯಲ್ಲಿ ಲೋಕೋದ್ಧಾರಕದ ನಕ್ಷತ್ರವಾಗಿ ಬೆಳಗುತ್ತಿರುವ ಧ್ರುವತಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್, 7 ತಿಂಗಳ 7 ಕೋಟಿ ಕನ್ನಡಿಗರ ಭಾವಕೋಶದಲ್ಲಿ ಅಪ್ಪು ಎಂಬ ಅಪ್ಪುಗೆ ಅಭಿಮಾನ ಸ್ಮರಿಸಿ ಸರ್ವರದೆಯಲ್ಲಿ ಶಾಶ್ವತವಾಗಿ ಬೇರೂರಿರುವ ಪುನೀತ್ ಕರ್ನಾಟಕದ ನೈಜ ರಾಜಕುಮಾರ. ಮಾನವೀಯ ತುಡಿತ, ಸಂವೇದನಾಶೀಲತೆ, ಸೂಕ್ಷ್ಮಗ್ರಾಹಿ ಮನಸ್ಸು ಹೊಂದಿದ್ದ ಪುನೀತ್ ಸದ್ದಿಲ್ಲದೆ ಮಾಡಿದ ಸಮಾಜ ಸೇವೆ ಅಗಣಿತ. ಅಮ್ಮ ಸ್ಥಾಪಿಸಿದ ಮೈಸೂರಿನ ಶಕ್ತಿಧಾಮದ ಅನಾಥ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನಿವತ್ತು ಸರ್ಕಾರದವರು ಇದೇ 30 ವರ್ಷದಿಂದ ಅಪ್ಪಾಜಿ ಕೊಟ್ಟಿದ್ರು, ಇವಾಗ ಅದೇ 30 ವರ್ಷ ಆದಮೇಲೆ ಅಪ್ಪುಗೆ ಕರ್ನಾಟಕ ರತ್ನ ಬರ್ತಾ ಇದ್ರು, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಸರ್ಕಾರಕ್ಕೆ ವಂದಿಸಿ ತಮ್ಮೆಲ್ರಿಗೂ ಈ ಪ್ರೀತಿಗೆ ಯಾವತ್ತೂ ನಾವು ಚಿರುಣಿಯಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಈ ಸಮಾರಂಭಕ್ಕೆ ರಜನಿ ಅಂಕಲ್ ಬಂದಿರೋದು, ಜೂನಿಯರ್ ಸರ್ ಬಂದಿರೋದು ನಮ್ಮ ಹೆಮ್ಮೆ, ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಮಾಜಿ ಮುಖ್ಯ, ಹಲೋ ಎಲ್ಲರಿಗೂ, ಎಲ್ಲ ಅಭಿಮಾನಿಗಳು ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಬೊಮ್ಮಾಯಿ ಸರ್ಗೆ ನನ್ನ ಮುಖ್ಯ ಧನ್ಯವಾದಗಳು. ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಪುನೀತ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ಮಳೆ ಬಂದರೂ ಸಹ ನಮ್ಮ ಪುನೀತ್ ನಮ್ಮ ಅಪ್ಪು ಅಂತೇಳಿ ನೀವೆಲ್ಲರೂ ಕೂಡ ಇಲ್ಲೇ ಇದ್ದೀರಾ, ಒಬ್ಬರೂ ಕೂಡ ಇಲ್ಲಿಂದ ಹೋಗಿಲ್ಲ. ರಜನಿಕಾಂತ್ ಅವರು ಮಳೆ ಬಂದರೂ ಸಹ
राजकुमार कुटुंब पुनीत अंत रजनीकांत इले बंद निंतिदारे अदे रीति जूनियर एन टी राव सह कन्नडदल्ली माताडो मुखांतर ई मळे बंद्रु निम्म जोते निंतिदारे कर्नाटक रत्न कोडबेकाद्रे मान्य मुख्यमंत्री बोम्मय्य अवरिगे अभिनंदने सल्लिसबेकु इमीडियेट आगि कर्नाटक जन ऐन बयसता इद्दरु आ रीति नम्म मुख्यमंत्री बसवराज बोम्मय्य अवरु कर्नाटक रस्ता प्रशस्तियन्नु अवरिगे कोट्टिद्दारे इडी अण्णवर कुटुंब एल्ल कूड इल्लि बंदिद्दारे आ दृष्टियिंद मत्तोम्मे नानु यारु अभिमानिगळु बंदिद्दीरा हिंदे डॉक्टर राजकुमार अवरिगे इल्लि डॉक्टर राजकुमार अवरिगे कर्नाटक रत्न प्रशस्तियन्नु इदे वेदिकेयल्लि कोट्टित्तु अवत्तु कूड मळे बंदित्तु वरुणदेव आवत्तु आशीर्वाद माडिद इवत्तु अप्पुगोस्कर वरुणदेव आशीर्वाद माडिदाने मळे निल्ता इदे एल्लरिगू माताडक्के नानु इन्नोंदसारि माताड्तीनि अदक्कोस्कर ओंदसारि मुख्यमंत्रिगळु ओंदु निमिष माताड्ता इद्दारे मळेनु कूड अवकाश कोड्ता इदे ननगे नम्म नेच्चिन नट सार्वभौम डाक्टर राजकुमार अवरु ಮತ್ತು ಎಲ್ಲರ ತಾಯಿ ಆಗಿರುವಂತ ಪರ್ವತಮ್ಮ ರಾಜಕುಮಾರ್ ಅವರನ್ನು ನಾನು ಮನದಲ್ಲಿ ನೆನೆಸಿಕೊಳ್ಳುತ್ತಾ ಅವರಿಬ್ಬರ ಆಶೀರ್ವಾದದಿಂದ ಹುಟ್ಟಿರುವಂತ ಅಪ್ಪ ಅವರು ಎಲ್ಲರ ಮನದಲ್ಲಿ ಇವತ್ತಿದ್ದಾರೆ ಕರ್ನಾಟಕ ರತ್ನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ನಾವೆಲ್ಲರೂ ಧನ್ಯರಾಗಿದ್ದೇವೆ ಮತ್ತೊಮ್ಮೆ ಹೇಳ್ತೇನೆ ತಮ್ಮೆಲ್ಲರಿಗೂ ಕರ್ನಾಟಕದ ಮಹಾಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕೊನೆಯದಾಗಿ ಅಶ್ವಿನಿ ಅವರು ಶ್ರೀಮತಿ ಪುನೀತ್ ರಾಜಕುಮಾರ್ ಅವರು ಬಂದು ಇದನ್ನ ಸ್ವೀಕಾರ ಮಾಡಿದ್ದಾರೆ ಡಾಕ್ಟರ್ ರಾಜಕುಮಾರ್ ಎಲ್ಲ ಬಂದು ಬಳಗ ಎಲ್ಲರೂ ಕೂಡ ಬಂದಿದ್ದೀರಿ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ಸಮಸ್ತ ಕನ್ನಡನಾಡಿನ ಜನರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಅಪ್ಪಗೆ ಹೇಳ್ತಾ ಇದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿದೆ ದಯವಿಟ್ಟು ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ ಧನ್ಯವಾದಗಳು ಬಂದಿರತಕ್ಕಂತ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿದೆ ಅಂತ ಮುಖ್ಯಮಂತ್ರಿಗಳು ರಜನಿಕಾಂತ್ ಅವರಿಗೆ ಧನ್ಯವಾದಗಳು ಹಾಗೇನೆ ನಂದಮೂರಿ ತಾರಕ ರಾಮರಾವ್ ಎನ್ ಟಿ ರಾಮರಾವ್ ಅವರು ಬರಬೇಕು ಅವರಿಗೂ ಧನ್ಯವಾದಗಳು ಶ್ರೀಮತಿ ಸುಧಾಮೂರ್ತಿ ಅವರು ಸಹ ಇದನ್ನ ಸ್ವೀಕರಿಸಬೇಕಾಗಿ ವಿನಂತಿ ಈಗ ಗೌರವಾರ್ಪಣೆ ಮುಖ್ಯಮಂತ್ರಿಗಳು ಹಾಗೂ ಅಶೋಕ್ ಹಾಗೂ ಸುನೀಲ್ ಕುಮಾರ್ ಅವರು ರಜನಿಕಾಂತ್ ಅವರಿಗೆ ಶಾಲನ್ನು ಹೊದಿಸಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಶ್ರೀಮತಿ ಸುಧಾಮೂರ್ತಿ ಅವರು ಸಹ ಶ್ರೀಮತಿ ಸುಧಾಮೂರ್ತಿ ಅವರಿಗೂ ಸಹ ಇದೀಗ ಗೌರವಾರ್ಪಣೆಯನ್ನ ಮಾಡಲಾಗ್ತಾ ಇದೆ ನಿಧಾನ ರಜನಿಕಾಂತ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಆಸೆ ಇದೆ ಮಾತಾಡಬಹುದು ಮಾತಾಡ್ತಾರೆ ಒಂದು ಸೆಕೆಂಡ್ ಅವರ ಮನದಲ್ಲಿ ಇನ್ನ ಬಹಳಷ್ಟು ವಿಷಯಗಳಿದೆ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಪುನೀತ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಮೊದಲು ನಾನು ಪುನೀತ್ ಅವ್ರನ್ನ 1979 ಚೆನ್ನೈ ಮದ್ರಾಸ್ ಅಲ್ಲಿ ನೋಡಿದೆ ನಾನು ಹೇಗೆ ನೋಡಿದೆ ಅಂದರೆ ಅಲ್ಲಿ ನಂಬಿಯಾರ್ ಸ್ವಾಮಿ ಅಂತ ಇದ್ದಾರೆ ಅವರು ಬಂದು ವರ್ಷ ಶಬರಿಮಲೆಗೆ ಬಂದು 48 kilometers ನಡೆದು ಹೋಗ್ತಾರೆ ಅಲ್ಲಿ ಒಂದು 250 ಜನ ಸ್ವಾಮಿಗಳು ಹೋಗ್ತಾರೆ ಅದರಲ್ಲಿ ವರ್ಣಟ ನಡಸಾರಭೌಮ ರಾಜಕುಮಾರ್ ಸರ್ ಕೂಡ ಅದು ಬರ್ತಾಯಿದ್ರು 77 ಇಂದ ಹೋಗ್ತಾ ಇರಬೇಕಾದ್ರೆ
ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಬರಿಮಲೆಗೆ ಹೋಗೋದಕ್ಕೆ ಗೊತ್ತಿದೆ ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ ಎಲ್ಲ ಶರಣಮಯ್ಯಪ್ಪ ಅನ್ನಬೇಕು ಮತ್ತೆ ಬಂದು ಹರಿಹರ ಸೂತನೇ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳಬೇಕು ಒಂದೊಂದು ವರ್ಷನೂ ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನು ಹೇಳ್ತಾ ಇದ್ರು ಆದರೆ 79 ಅಲ್ಲಿ ನಾವೆಲ್ಲ ಕೂತಿದ್ದೀವಿ ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ ಒಂದು ಒಂದು ಮಣಿ ಝೇಂಕಾರ ಥರ ಆ ಸದ್ದು ಎಲ್ಲರಿಗೂ ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ ಯಾರು ಇದು ಯಾರು ಮಗು ಸದ್ದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು 4 ವರ್ಷದ ಮಗು ಕಪ್ಪು ಮಗು ಚಂದ್ರನಂಥ ಕಳೆ ನಕ್ಷತ್ರದಂಥ ಕಣ್ಣುಗಳು ಹೊಳಿತಾ ನಗ ನಗತಾ ಕೂತ್ಕೊಂಡಿದೆ ಕೃಷ್ಣನ ಥರ ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡ್ತೇವೆ ಅವ್ರ ಹತ್ರ ಎಲ್ಲರಿಗೂ ಅಷ್ಟೊಂದಿಷ್ಟ ಆ ಮಗುವಿಗೆ ನೋಡಿದ್ರೆ ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 ಕಿಲೋಮೀಟರ್ಸ್ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು ಆ ಮಗುನ ಆ ಮಗು ನಮ್ಮ ಅಪ್ಪು ಆಗ ನೋಡಿದ ಮಗು ಬೆಳೆದು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ ಅವಾಗ ಅಣ್ಣವ್ರು ಹೇಳಿದ್ರು ಇದರ ಅಪ್ಪು ಪಿಕ್ಚರ್ ಬಂದಿದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೋಡ್ತೀರಾ ರಜನಿಕಾಂತ್ ಅವರೇ ಅಣ್ಣ ಡೆಫಿನೆಟ್ಲಿ ನೋಡ್ತೀರ ಅಣ್ಣ ಅಂದ ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು ಅಫ್ಕೋರ್ಸ್ ಐ ಮೀನ್ ಅಪ್ಪುವರೆಗೂ ರಂಡರ್ನ ಬಗ್ಗೆ ಹೇಳಬೇಕಾಗಿಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಆಮೇಲೆ ಆ ಡ್ಯಾನ್ಸು ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು 100 ಡೇಸ್ ಡೆಫಿನೆಟಾಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ ಈ 100 ಡೇಸ್ ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣ ಅವ್ರು ಹೇಳಿದ್ರು ಅಣ್ಣವ್ರ ಮಾಡಿದ್ರು ಹಾಗೆ ಎನ್ ಟಿ ಆರ್ ಅವರು ಕೃಷ್ಣ ರಾಮ ದುರ್ಯೋಧನ ಮಹಾಭಾರತ ರಾಮಾಯಣ ಎಲ್ಲವನ್ನು ಆಂಧ್ರ ಜನಗಳಿಗೆ ಗುಡಿಸಲವರೆಗೂ ಹಳ್ಳಿ ಹಳ್ಳಿಗೂ ಮುಟ್ಟಿಸಿದರು ಹಾಗೆ ಶಿವಾಜಿ ಗಣೇಶನ್ ಅವ್ರ ನಡಿಪಿನಲ್ಲಿ ದೇಶಭಕ್ತಿ ದೈವಭಕ್ತಿಗೋಸ್ಕರ ಕಟ್ಟಬೊಮ್ಮನ್ ಕಪ್ಪಲೊಟ್ಟಿಯ ತಮಿಳ ತಿರುವಳೆಯಾಡಲ್ ಕಂದಪುರಾಣ ಆ ಥರ ಎಲ್ಲ ಪಿಕ್ಚರ್ ತೆಗೆದು ಅವರು ಬಂದು ಜನಗಳ ಮಧ್ಯದಲ್ಲಿ ಪ್ರಶಾಂತರಾದರು ಹಾಗೆ ರಾಜ್ಕುಮಾರ್ ಬಗ್ಗೆ ಕೇಳಬೇಕಾಗಿದ್ದೇ ಇಲ್ಲ ಅವರು ಬಂದು
ಕ್ಯಾರೆಕ್ಟರ್ಗಳೇ ಇಲ್ಲ, ಕಂಪ್ಲೀಟ್ ಆಗಿ ಬಂದು ಸಂತರು, ಎಷ್ಟು ಸಂತರು, ತುಕಾರಾಮ್, ಕನಕದಾಸ, ಪುರಂದರದಾಸ, ಪುಂಡರೀಕ, ಈವನ್ ಈಗ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಅದೆಲ್ಲ ಜನಗಳನ್ನ ನೋಡಿ ಅವ್ರು ಹೇಗೆ ಬಾಳಿದ್ರು ಅನ್ನೋ ಒಂದು ಆದರ್ಶವಾಗಿದ್ರು. ಅದಕ್ಕೋಸ್ಕರ ಅಷ್ಟು ಜನ ಈಗಲೂ ವರನಟ ನಟ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಹಾಗೆ ಆ ವರಿಷ್ಠೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಅವರೆಲ್ಲ 60 ವರ್ಷ 70 ವರ್ಷ ಏನು ಬಂದು ಮಾಡಿ ಕಷ್ಟಪಟ್ಟು ಒಂದು ಸಾಧನೆ ಮಾಡಿದರೋ, ಆ ಹೆಸರು ಗಳಿಸಿದ್ರೋ, ಈ ಹುಡುಗ ನಮ್ಮ ಅಪ್ಪು 21 ವರ್ಷಗಳಲ್ಲಿ 35 ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸಿಗೆ ಗೆಳೆದು ಅಮರ ಆಗಿ ಹೋಗಿದ್ದಾನೆ. ಅವನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆ ಬಂದು ಆ ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇರ್ತಾರೋ ಆ ಮಹಾತಾಯಿ, ಆ ದೇವರು ಬಂದು ಆ ದಯ ಕೊಡಲಿ. ಆ ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಸಂತೋಷ. ಇಲ್ಲ ಬೇಡ. ಅಪ್ಪು ನಮ್ಮ ಜೊತೆಗಿದ್ದಾನೆ, ಅಮರರಾಗಿದ್ದಾನೆ. ಪ್ರತಿಯೊಂದು ಗ್ರಾಮದಲ್ಲಿ ಅಪ್ಪು ಇದ್ದಾನೆ, ಕನ್ನಡದ ಕಣಕಣದಲ್ಲಿ ಅಪ್ಪು ಇದ್ದಾನೆ. ಇವತ್ತು ಕರ್ನಾಟಕ ರತ್ನನಾಗಿ ಧ್ರುವ ತಾರೆಯಾಗಿ ಆಕಾಶದಿಂದ ನಮಗೆ ಇವತ್ತು ಶುಭವನ್ನು ಕೋರಿದ್ದಾನೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು, ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮಳೆ ಬಂದರೂ ಸಹ ತಾವೆಲ್ಲರೂ ಕೂಡ ಅಪ್ಪು ಅಭಿಮಾನಿಗಳು ಬಂದಿದ್ದೀರಾ. ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಧನ್ಯವಾದಗಳು. ಸರ್ಕಾರ ಅಪ್ಪು ಸದಾ ನಿಮ್ಮನ್ನು ನೆನಪನ್ನು ಮಾಡ್ಕೊಳ್ತೀರಿ. ಇಂಥ ಒಂದು ಮಳೆಯಲ್ಲೂ ಕೂಡ ನಾವು ಬಂದು ಆಶೀರ್ವಾದ ಮಾಡಿದ್ದೀರಾ, ಅಪ್ಪುಗೆ ಬೆಂಬಲವನ್ನು ಕೊಟ್ಟಿದ್ದೀರಾ. ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.